ಸುಪ್ರಭಾತ ವಾಹಿನಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನೆಲ್ಲ ಮುದ್ದಿನ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಕೇಳೆ ಗೆಳತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಇವತ್ತಿನ ದಿನಗಳು ಬಹಳ ಫಾಸ್ಟಾಗಿ ಸಾಗ್ತಾ ಇದೆ, ಯಾರಿಗೂ ಸಮಯವೇ ಇಲ್ಲ. ಒಬ್ಬರ ಮುಖ ಒಬ್ಬರು ಮನೆಯಲ್ಲಿ ನೋಡೋದು ಕೂಡ ಬಹಳ ಕಷ್ಟವಾಗಿದೆ. ಅಂತಹ ಫಾಸ್ಟ್ ಯುಗದಲ್ಲಿ ನಾವಿವತ್ತು ಸಾಗ್ತಾ ಇದ್ದೇವೆ. ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಸಮಾನಾಂತರವಾಗಿ ದುಡಿತಾ ಇದ್ದಾರೆ. ಆರಾಮ ಅನ್ನೋದೇ ಜೀವನದಲ್ಲಿ ಇವತ್ತು ಕಾಣ್ಬರ್ತಾ ಇಲ್ಲ. ಈ ಫಾಸ್ಟ್ ಯುಗದಲ್ಲಿ, ಈ ಆರಾಮವಿಲ್ಲದ ಜೀವನದಲ್ಲಿ ಕಷ್ಟಪಡೋದು ಹೆಣ್ಣಿನ ದೇಹ. ಯಾಕಂದರೆ ಅದು ಬಹಳಷ್ಟು ತೊಂದರೆಗಳನ್ನು ಎದುರಿಸ್ತಾ ಹೋಗುತ್ತೆ. ಅದರಲ್ಲಿ ಇವತ್ತು ಮುಂಚೂಣಿಯಲ್ಲಿರೋದು ಅಧಿಕ ರಕ್ತಸ್ರಾವ. ಬಹಳಷ್ಟು ಹೆಣ್ಣುಮಕ್ಕಳು, ಗ್ರಾಮಸ್ಥರಾಗಿರಬಹುದು ಅಥವಾ ಪಟ್ಟಣದ ಹೆಣ್ಣುಮಕ್ಕಳಾಗಿರಬಹುದು ಅಥವಾ ವೃತ್ತಿ ಮಾಡ್ತಿರ್ಬೋದು ಅಥವಾ ಗೃಹಿಣಿಯರೇ ಆಗಿರಬಹುದು, ಯಾರೇ ಆಗಿದ್ದರೂ ಅವರಲ್ಲಿ ಬಹಳಷ್ಟು ಅವರ ದೇಹವನ್ನು ಕಾಡ್ತಾ ಇರೋದು ಅಧಿಕ ರಕ್ತಸ್ರಾವ ಸಮಸ್ಯೆ. ಇದು ಯಾಕಾಗತ್ತೆ, ಇದು ಅವರ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಬೀರುತ್ತೆ, ಇದಕ್ಕೆ ಇರೋ ಪರಿಹಾರಗಳೇನು ಅಂತ ತಿಳ್ಕೊಳ್ಳೋಣ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಡಾಕ್ಟರ್ ಉಷಾ ಅವರಿದ್ದಾರೆ. ಅವರಿಂದ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪಡ್ಕೊಳ್ಳೋಣ. ಸ್ವಾಗತ ಉಷಾ ಅವರೇ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ. ಡಾಕ್ಟರ್, ಈಗ ತಾನೇ ನಾನು ಹೇಳ್ತಾ ಇದ್ದೆ, ಅಧಿಕ ರಕ್ತಸ್ರಾವ, ಇದನ್ನು ತಿಳ್ಕೊಳ್ಳೋದು ಹೇಗೆ, ಯಾಕೆ ಇದು ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಮಹಿಳೆಯರು? ಪ್ರತಿಯೊಬ್ಬ ಮಹಿಳೆಗೂ ಅಟ್ಲೀಸ್ಟ್ ಅವರ ಲೈಫ್ ಟೈಮ್ನಲ್ಲಿ ಒಮ್ಮೆನಾದರೂ ಈ ಅಧಿಕ ರಕ್ತಸ್ರಾವ ಅನ್ನೋದು ಟ್ರಬಲ್ ಕೊಟ್ಟೆ ಕೊಡುತ್ತೆ. ಅದು ಹದಿಹರೆಯದ ಹುಡುಗಿರಲ್ಲಿರ್ಬೋದು, ಅಂದರೆ ಮುಟ್ಟು ಶುರುವಾದಾಗ ಕೆಲವರಿಗೆ ತೊಂದರೆ ಕೊಡುತ್ತೆ ಈ ರೀತಿಯಾಗಿ ಅತಿಯಾದ ರಕ್ತಸ್ರಾವ ಆಗಿ, ಕೆಲವರಿಗೆ ಮುಟ್ಟು ನಿಲ್ಲಕ್ಕೆ ಮುಂಚೆ ಕೊಡುತ್ತೆ, ಕೆಲವರಿಗೆ ನಂತರ ಮಧ್ಯದ ಏಜ್ನಲ್ಲಿ ಕೂಡ ತೊಂದರೆ ಕೊಡುತ್ತೆ. ಹೇಗೆ ಕಂಡುಕೊಳ್ಳೋದು ಅಂತಂದರೆ, ಒಬ್ಬ ಮಹಿಳೆಗೆ 8 ದಿನದಿಂದ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ, ಅಥವಾ 80 ml ಜಾಸ್ತಿ ಅಂತ ಹೇಳ್ತೀವಿ, ಅಥವಾ ನೀವು ಪೇಷಂಟ್ ಸಂಬಂಧಿತ ನೋಡೋದಾದರೆ ನೀವು ಗಡ್ಡೆ ಗಡ್ಡೆಗಳ ರೀತಿ ಬ್ಲೀಡಿಂಗ್ ಆಗೋದು, ತುಂಬ ಬ್ಲೀಡಿಂಗ್ ಆಗೋದು, ತಲೆ ಸುತ್ತು ಬರುವಂಥದ್ದು, ಈ ರೀತಿಯೆಲ್ಲ ಆದಾಗ ಅವರು ಒಬ್ಬ ಡಾಕ್ಟರ್ ಹತ್ರ ತಪಾಸಣೆ ನಡೆಸ್ಕೊಳ್ಳೋದು ತುಂಬ ಅವಶ್ಯಕ. ಆ್ಯಂಡ್ ಇದು ಬೇಗ ಬೇಗ ಪೀರಿಯಡ್ ಆಗುವಂಥದ್ದು, ಅಂದರೆ ಈಗ ಸಾಧಾರಣವಾಗಿ ನಾವು ಅಟ್ಲೀಸ್ಟ್ 1-21 ದಿನ ಆದಮೇಲೆ ಆಗಬೇಕು ಅಂತ ಹೇಳ್ತೀವಿ, ಕೆಲವರಿಗೆ 10-15 ದಿವಸಕ್ಕೆ ಮತ್ತೆ ಪೀರಿಯಡ್ ಆಗುವಂಥದ್ದು. ಬೇಗ ಬೇಗ ಆಗಿ ಈ ರೀತಿ ಅತಿ ರಕ್ತಸ್ರಾವ ಆದಾಗ ತಪಾಸಣೆ ನಡೆಸ್ಕೊಳ್ಳೋದು ಅವಶ್ಯಕ. ಈಗ ಒಂದು ಹೆಣ್ಣು ಮಗುವಿಗೆ 3 ದಿನ ಮುಟ್ಟಿನ ದಿನ ಅಂತ ಅಂದ್ಕೊಂಡಾಗ ಎಷ್ಟು ಒಂದು ರಕ್ತಸ್ರಾವ ಆಗಬಹುದು ಸಾಮಾನ್ಯವಾಗಿ, ಹೇಗೆ ಇದು ಅಧಿಕ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಅಂದರೆ ನಾವು ಪ್ಯಾಡ್ಗಳ ಲೆಕ್ಕ ನೋಡೋದಾದ್ರೂ ಅಟ್ಲೀಸ್ಟ್ 5-6 ಪ್ಯಾಡ್ ಆ್ಯಂಡ್ ಮೋರ್ ದ್ಯಾನ್ 5 ದಿವಸ ಬ್ಲೀಡಿಂಗ್ ಅನ್ನೋದಾದರೆ, ಆ್ಯಂಡ್ ಆ ಮಹಿಳೆಯ ವಯಸ್ಸಿನ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಜಾಸ್ತಿ ರಕ್ತಸ್ರಾವ ಆಗೋದು, ವಯಸ್ಸು ಸ್ವಲ್ಪ ಆಗ್ತಾ ಆಗ್ತಾ ಕಡಿಮೆ ರಕ್ತಸ್ರಾವ ಆಗುವಂಥದ್ದು ಇರುತ್ತೆ. ಸೊ ಅದರ ಪ್ರಕಾರ ನಾವು ಅದು ಅಧಿಕ ರಕ್ತಸ್ರಾವ ಹೌದಾ ಇಲ್ವಾ ಅಂತ ಹೇಳ್ತೇವೆ. ಇದು ಬರೋದಕ್ಕೆ ಕಾರಣ ಏನು ಅಥವಾ ಇದನ್ನು ನಾವು ತಡೆಗಟ್ಟೋದು ಹೇಗೆ, ಏನು ಕಾರಣ ಈ ಅಧಿಕ ರಕ್ತಸ್ರಾವ ಆಗೋದಕ್ಕೆ? ವಯಸ್ಸಿನ ಮೇಲೆ ಕೂಡ ಇದು ಸಂಬಂಧಿತವಾಗಿರ್ಬೋದು. ಈಗ ನಾನು ಹೇಳಿದಾಗೆ ಮುಟ್ಟು ಶುರುವಾದಾಗ ನಮ್ಮ ಹಾರ್ಮೋನ್ ಲೆವೆಲ್ಸ್ ಏನಿರುತ್ತೆ ಅದು ಸ್ವಲ್ಪ ಇಮ್ಮೆಚ್ಯೂರ್ ಆಕ್ಸಸ್ ಇರುತ್ತೆ. ಸೊ ಏರುಪೇರು ಆಗೋದು ಜಾಸ್ತಿ ಹಾರ್ಮೋನ್ ಲೆವೆಲ್ಸ್ ಸಣ್ಣ ವಯಸ್ಸಿನಲ್ಲಿ. ಅದೇ ರೀತಿಯಾಗಿ ಮುಟ್ಟು ನಿಲ್ಲಕ್ಕೆ ಮುಂಚೆ ಕೂಡ ಹಾರ್ಮೋನ್ ಲೆವೆಲ್ಸ್ ತುಂಬ ಏರುಪೇರಾಗುತ್ತೆ. ಅದಕ್ಕೆ ಸಂಬಂಧಿತವಾಗಿ ಅಂಡಾಶಯದಲ್ಲಿ ಕೂಡ ಚೇಂಜಸ್ ಆಗಿ ಹಾರ್ಮೋನ್ ಲೆವೆಲ್ಸ್ ಏರುಪೇರಾಗಿ ಅಧಿಕ ರಕ್ತಸ್ರಾವ ಆಗುವಂಥದ್ದು ಆಗುತ್ತೆ. ಇನ್ನು ಅದು ಬಿಟ್ಟರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಅಧಿಕ ರಕ್ತಸ್ರಾವ ಆಗ್ಬೋದು. ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಫೈಬ್ರಾಯ್ಡ್ ಗಡ್ಡೆಗಳು ಅಂತ ಹೇಳ್ತೇವೆ, ಅದರಿಂದ ರಕ್ತಸ್ರಾವ ಜಾಸ್ತಿ ಆಗ್ಬೋದು. ಅಥವಾ ಗರ್ಭಕೋಶದ ಒಳಗಡೆ ಪದರ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಅಲ್ಲಿ ಕೆಲವು ದುರ್ಮಾಂಸ ಥರ ಪಾಲಿಪ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ರಕ್ತಸ್ರಾವ ಹೆಚ್ಚಿಗೆ ಆಗ್ಬೋದು. ಇದು ಸಾಮಾನ್ಯ ರಕ್ತಕ್ಕೂ ಈ ಋತುಚಕ್ರದ ರಕ್ತಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ, ಆಕ್ಚುಲಿ ದಟ್ಸ್ ಅ ಮಿತ್. ಆಕ್ಚುಲಿ ಕೆಲವರು ಹೇಳ್ತಾರೆ ನಿಮ್ಮ ಮೈನಲ್ಲಿ ರಕ್ತ ಇಲ್ಲದೇ ಇದ್ರೆ ಅದರಿಂದಾಗಿ ನಿಮಗೆ ಬ್ಲೀಡಿಂಗ್ ಸಮಸ್ಯೆ ಆಗ್ಬೋದು ಅಂತ ಹೇಳಿ, ಆ ರೀತಿಯಾಗಿಲ್ಲ. ಇನ್ಫ್ಯಾಕ್ಟ್ ಹೆಚ್ಚು ರಕ್ತಸ್ರಾವ ಆದಾಗ ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನಿಮೆ ಆಗುವಂಥದ್ದು, ರಕ್ತಹೀನತೆ ಆಗುವಂಥದ್ದು ಆಗುತ್ತೆ. ಬಟ್ ರಕ್ತಹೀನತೆಯಿಂದಾಗಿ ನಿಮಗೆ ಬ್ಲೀಡಿಂಗ್ ಸಮಸ್ಯೆಗಳಾಗೋದಿಲ್ಲ. ಓಕೆ,
ಇದು ಪ್ರಶ್ನೆ ಬಹಳ ಮುಖ್ಯವಿತ್ತು, ನಾನು ಹಾಗೆ ಅಂದ್ಕೊಂಡಿದ್ದೆ, ಹಾಗಾಗಿ ಈ ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳಿದೆ. ಹೇಗೆ ಇದನ್ನು ತಡೆಗಟ್ಟೋದು ಹೇಗೆ? ಬಹುಶಃ ಬಹಳಷ್ಟು ನಾನು ಕೇಳ್ಪಟ್ಟಿರೋ ಹಾಗೆ ಅಧಿಕ ರಕ್ತಸ್ರಾವ ಅಂದ ಕೂಡಲೇ ಜನರ ಅಥವಾ ಮಹಿಳೆಯರ ಮನಸ್ಸಲ್ಲಿ ಬರೋದು, ಓ ನನ್ನ ಗರ್ಭಕೋಶನ ತೆಗೆದು ಬಿಡ್ತಾರೆ ಅನ್ನೋದು. ಇದು ನಿಜನ ಇಲ್ಲ, ಇದು ತಪ್ಪು ಕಲ್ಪನೆ ಆ್ಯಕ್ಚುಲಿ. ಸೊ ಫಸ್ಟ್ ನೀವು ತಪಾಸಣೆಗೆ ಹೋದಾಗ ಫಸ್ಟ್ ವಿಸಿಟ್ನಲ್ಲಿ ನಾವು ಮಹಿಳೆಯ ಹಿಸ್ಟ್ರಿನ ಕೇಳ್ಕೊಳ್ತೇವೆ, ಯಾವ ರೀತಿಯಾಗಿ ಆಗ್ತಾ ಇದೆ, ಮತ್ತು ಆಕೆಗೆ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಏನಾದರೂ ಇದೆಯಾ, ಅಥವಾ ಆಕೆ ಕೆಲವು ಮೆಡಿಸಿನ್ಸ್ ತೊಗೊಳೋದ್ರಿಂದ ಅದರ ಸೈಡ್ ಎಫೆಕ್ಟಾಗಿ ಇದು ಬ್ಲೀಡಿಂಗ್ ಹೆಚ್ಚಾಗ್ತದೆ, ಇದನ್ನೆಲ್ಲ ಕೇಳ್ಕೊಳ್ತೇವೆ. ಆ್ಯಂಡ್ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಆಫ್ ದಿ ಯೂಟ್ರಸ್ ಆ್ಯಂಡ್ ಓವರೀಸ್, ಗರ್ಭಕೋಶ ಅಂಡಾಶಯಕ್ಕೆ ಸಂಬಂಧಪಟ್ಟ ಒಂದು ಸ್ಕ್ಯಾನ್ ಮಾಡ್ತೇವೆ. ಅದರೊಳಗೆ ನಮಗೆ ಸುಮಾರು ವಿಷಯಗಳು ತಿಳಿದು ಹೋಗ್ತವೆ. ಇನ್ನು ಅದಕ್ಕೆ ಸಂಬಂಧಪಟ್ಟಾಗ ಕೆಲವು ಈಗ ಥೈರಾಯ್ಡ್ ಡಿಫಿಷಿಯನ್ಸಿ ಇದ್ದರೂ ಕೂಡ ಈ ರೀತಿಯಾಗಿ ಅಧಿಕ ರಕ್ತಸ್ರಾವ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಹಾರ್ಮೋನ್ ಟೆಸ್ಟ್ ಮಾಡಿಸ್ಕೊಳ್ತೀವಿ. ಸೊ ದೆನ್ ವಿ ಅರೈವ್ ಅಟ್ ಅ ಕನ್ಕ್ಲೂಷನ್. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಟ್ರೀಟ್ಮೆಂಟ್ನ ಕೊಡ್ತೇವೆ. ಇವಾಗ ಫೈಬ್ರಾಯ್ಡ್ ಗಡ್ಡೆ ಅಂದಿದ ತಕ್ಷಣ ಅದಕ್ಕೆ ಸರ್ಜರಿನೇ ಬೇಕು ಅಂತ ಇಲ್ಲ, ಕೆಲವು ಲೊಕೇಶನ್ ಇರುವಂಥ ಫೈಬ್ರಾಯ್ಡ್ಸ್ಗೆ ಸರ್ಜರಿ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗರ್ಭಕೋಶದ ಒಳಗಡೆ ಇದ್ದರೆ ಅಂಥ ಫೈಬ್ರಾಯ್ಡ್ ಗಡ್ಡೆಗಳು ಯೂಶ್ವಲಿ ತುಂಬ ನೋವು ಕೊಡ್ತವೆ, ಪ್ಲಸ್ ಈ ರೀತಿಯಾಗಿ ಅಧಿಕ ರಕ್ತಸ್ರಾವ ಆಗುತ್ತೆ. ಅಂಥ ಸಮಯದಲ್ಲಿ ಆ ಫೈಬ್ರಾಯ್ಡ್ ಗಡ್ಡೆ ಮಾತ್ರ ತೆಗೆಯೋದ್ರಿಂದ ಈ ರಕ್ತಸ್ರಾವದ ಪ್ರಾಬ್ಲಮ್ ಕಡಿಮೆ ಆಗಿಬಿಡುತ್ತೆ. ಅಥವಾ ಪಾಲಿಪ್ಸ್ ಅಂತ ನಾವೇನು ಹೇಳ್ತೀವಿ, ಪಾಲಿಪ್ಸ್ನ ತೆಗೆದ್ರೆ ಕೂಡ ಬ್ಲೀಡಿಂಗ್ ಇಶ್ಯೂ ಸಾಲ್ವ್ ಆಗಿಬಿಡುತ್ತೆ. ಸೊ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾವು ಆ ಸರ್ಜಿಕಲ್ ಕರೆಕ್ಷನ್ ಮಾತ್ರ ಮಾಡ್ತೇವೆ, ಎಲ್ಲರಿಗೂ ಗರ್ಭಕೋಶ ತೆಗೆಯೋ ಅವಶ್ಯಕತೆ ಇಲ್ಲ. ಅದೇ ಈಗ ಕೆಲವೊಂದು ನಾನು ನೋಡಿರೋ ಹಾಗೆ ಡಿ ಎನ್ ಸಿ ಐ ಮೀನ್ ಹಿಸ್ಟ್ರೋಸ್ಕೋಪಿ ಮಾಡಿ ಅದನ್ನು ಕ್ಲೀನ್ ಮಾಡುವಂಥ ಪದ್ಧತಿ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ದೇಹಕ್ಕೆ ಆರೋಗ್ಯಕರ, ಅಥವಾ ಪದೇ ಪದೇ ಈ ರೀತಿ ಹಿಸ್ಟ್ರೋಸ್ಕೋಪಿ ಮಾಡಿಸ್ಕೊಳ್ಳೋದು ಅಥವಾ ಡಿ ಎನ್ ಸಿ ಮಾಡಿಸ್ಕೊಳ್ಳೋದ್ರಿಂದ ಅದು ಗರ್ಭಕೋಶಕ್ಕೆ ಏನಾದರೂ ತೊಂದರೆ ಉಂಟು ಮಾಡುತ್ತಾ? ಇದು ತುಂಬ ಒಳ್ಳೆಯ ಪ್ರಶ್ನೆ ಆ್ಯಕ್ಚುಲಿ ಕುಮುದಲ್ಲಿ. ಹಿಸ್ಟ್ರೋಸ್ಕೋಪಿ ಅಂತ ಏನು ಹೇಳ್ತೀವಿ ನಾವು, ಅದು ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಅಂದರೆ ನಾವು ಒಂದು ದುರ್ಬಿನ್, ಸಣ್ಣ ದುರ್ಬಿನ್ನ ಗರ್ಭಕೋಶದ ಒಳಗಡೆ ಹಾಕಿ ಗರ್ಭಕೋಶದ ಒಳಗಡೆ ಕ್ಯಾವಿಟಿ ಯಾವ ರೀತಿ ಇದೆ ಅಂತ ನೋಡೋಂಥ ಪ್ರೊಸೀಜರ್ ಅದು. ಸೊ ಅದೇ ಸೆಟ್ಟಿಂಗ್ನಲ್ಲಿ ನಾವು ಮಿನಿಮಲ್ ಅನಸ್ಥೀಸಿಯಲ್ಲಿ ಈ ಪ್ರೊಸೀಜರ್ನ ಮಾಡ್ತಿರ್ತೇವೆ ಆಪರೇಷನ್ ಥಿಯೇಟ್ರ್ನಲ್ಲಿ. ಸೊ ಪಾಲಿಪ್ಸ್ ಇದ್ದರೆ ಪಾಲಿಪ್ಸ್ನ ತೆಗಿತೇವೆ, ಫೈಬ್ರಾಯ್ಡ್ ಗಡ್ಡೆ ಇದ್ದರೆ ಫೈಬ್ರಾಯ್ಡ್ ಗಡ್ಡೆನ ತೆಗಿತೇವೆ. ಆ್ಯಂಡ್ ಮಧ್ಯಾಹ್ನದ ನಂತರ ಅಥವಾ ಸಂಜೆಗೆ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ತೀವಿ. ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್ ಹೌದು, ಬಟ್ ಎವ್ರಿ ಪ್ರೊಸೀಜರ್ ಒಂದು ಸಣ್ಣ ಅನಸ್ಥೀಸಿಯಾ ರಿಸ್ಕ್ ಆಗಲಿ, ಸಣ್ಣ ಸರ್ಜಿಕಲ್ ರಿಸ್ಕ್ ಆಗಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ಮಾಡಬೇಕು. ಹಿಸ್ಟ್ರೋಸ್ಕೋಪಿ ಗೈಡೆಡ್ ಬಯೋಪ್ಸಿ ಅಂತ ಹೇಳ್ತೀವಿ, ಅಂದರೆ ಏನಾದರೂ ಪಾಲಿಪ್ ಇದ್ದರೆ ಅದನ್ನು ಮಾತ್ರ ತೆಗೆಯುವಂಥದ್ದು. ಅಥವಾ ಕೆಲವೊಮ್ಮೆ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ದರೆ ಥೆರಪೆಟಿಕ್ ಕ್ಯೂರೋಟಾಜ್ ಅಂತ ಹೇಳ್ತೀವಿ, ನೀವು ಡಿ ಎನ್ ಸಿ ಅಂತ ಏನು ಹೇಳ್ತೀವಿ ನಾವು, ಈ ಗರ್ಭಕೋಶದ ವಾಲ್ಸ್ನ ನಾವು ಕೆರೆದಾಗ ಆ ಕೆರೆತಾನೆ ಒಮ್ಮೊಮ್ಮೆ ಬ್ಲೀಡಿಂಗ್ನ ಸ್ಟಾಪ್ ಮಾಡುತ್ತೆ, ಇಮಿಡಿಯೇಟ್ಲಿ ಸ್ಟಾಪ್ ಮಾಡುತ್ತೆ. ಸೊ ಆ ಒಂದು ಪರಿಣಾಮ ಬೀಳಲಿ ಅಂತ ಹೋಗಿ ನಾವು ಆ ಡಿ ಎನ್ ಸಿ ಪ್ರೊಸೀಜರ್ನ ಮಾಡ್ತೇವೆ. ಬಟ್ ಅಗೇನ್ ಯಾ ರಿಪೀಟೆಡ್ ಪ್ರೊಸೀಜರ್ಸ್ ಮಾಡೋ ಅವಶ್ಯಕತೆ ಎಲ್ಲರಿಗೂ ಇಲ್ಲದೆ ಹೋಗ್ಬೋದು. ಇವಾಗ ನಾವು ಡಿ ಎನ್ ಸಿ ಮಾಡಿದ್ಮೇಲೆ ಸುಮಾರು ಜನಕ್ಕೆ ಬ್ಲೀಡಿಂಗ್ ನಿಲ್ಲುತ್ತೆ, ಆವಾಗ ನಾವು ಮತ್ತೆ ಆಗದಿರೋ ಹಾಗೆ ಇನ್ನೂ ಕೆಲವು ಟ್ರೀಟ್ಮೆಂಟ್ಸ್ ಕೊಡ್ಬೋದು ಆವಾಗಲೇ. ಬಹುಶಃ ಈ ನಾನು ಕೇಳ್ಪಟ್ಟಿರೋ ಹಾಗೆ ತಮ್ಮಲ್ಲಿ ಅನೇಕ ಶಾಸ್ತ್ರಗಳಿದೆ, ಪದ್ಧತಿಗಳಿದೆ. ಸೊ ನಾವು ಹೆಣ್ಣು ಮಕ್ಕಳು ಒಂದೊಂದ್ಸಲಿ ಪೋಸ್ಟ್ಪೋನ್ ಮಾತ್ರೆಗಳನ್ನ ತಗೊಳ್ತೇವೆ, ಏನೋ ಒಂದು ನಮ್ಮ ಕಾರಣಗಳಿರುತ್ತೆ. ಈ ಪೋಸ್ಟ್ಪೋನ್ ನಾವು ನಮ್ಮ ಋತುಚಕ್ರವನ್ನು ಮುಂದೆ ಹಾಕೊಳ್ಳೋದ್ರಿಂದ ಈ ಅಧಿಕ ರಕ್ತಸ್ರಾವ ಏನಾದರೂ ಆಗುವಂಥ ಸಂದರ್ಭಗಳು ಅಥವಾ ಚಾನ್ಸಸ್ ಇದೆಯಾ? ಇಲ್ಲ, ಇದು ಕೂಡ ತಪ್ಪು ಕಲ್ಪನೆ. ಆ್ಯಕ್ಚುಲಿ ಪೋಸ್ಟ್ಪೋನ್ ಪಿಲ್ಸ್ ಅಂತ ಹೇಳಿ ಸುಮಾರು ಜನ ಕೇಳ್ತಾರೆ ನನಗೆ, ಬಟ್ ದೆನ್ ನಾನೆಲ್ಲರಿಗೂ ಇದನ್ನೇ ಹೇಳ್ತೇನೆ, ಪೋಸ್ಟ್ಪೋನ್ ಮಾತ್ರೆಗಳು ವಿಲ್ ಮೆಸ್ ಅಪ್ ಯುವರ್ ಸೈಕಲ್, ಅಂದರೆ ಸ್ವಲ್ಪ ಪೀರಿಯಡ್ ಋತುಚಕ್ರನ ಅದು ಬದಲಾಯಿಸ್ಬಿಡುತ್ತೆ, ಇರ್ರೆಗ್ಯುಲರ್ ಮಾಡಿಬಿಡುತ್ತೆ. ಸುಮಾರು ಜನಕ್ಕೆ ಆ ಇರ್ರೆಗ್ಯುಲಾರಿಟಿ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ. ಒಂದು ತಿಂಗಳು ಎರಡು ತಿಂಗಳು ಮಾತ್ರ ತೊಗೊಂಡಿರ್ತಾರೆ, ಬಟ್ ಆ ಇರ್ರೆಗ್ಯುಲಾರಿಟಿ ಕಂಟಿನ್ಯೂ ಆಗಿಬಿಡುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಅಂತ ಪಿಲ್ಸ್ ಅಂತಲೇ ಹೇಳ್ತೀನಿ. ಹೇಗೆ ಈ ಗರ್ಭಕೋಶವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯೋದು ಹೇಗೆ? ಗರ್ಭಕೋಶನ ನಾವು ಎರಡು ಮೂರು ವಿಧವಾಗಿ ತೆಗಿಬೋದು. ಫಸ್ಟ್ ಆಫ್ ಆಲ್, ಯಾವಾಗ ಅವಶ್ಯಕತೆ ಇದೆ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ವಿ, ಸರಿ ಹೋಗಲಿಲ್ಲ, ಇನ್ನೂ ಒಂದು ಟ್ರೀಟ್ಮೆಂಟ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡೋದೆಲ್ಲ ಫೇಲ್ ಆದಾಗ ಮಾತ್ರ ನಾವು ಗರ್ಭಕೋಶನ ತೆಗಿಬೇಕು ಅಂತ ಸಜೆಸ್ಟ್ ಮಾಡ್ತೇವೆ. ನಾನೀಗ ರುಟೀನ್ ಆಗಿ ಮಾಡ್ತಾ ಇರೋಂಥದ್ದು ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್, ಅಂದರೆ ಸಣ್ಣ ಸಣ್ಣ ರಂಧ್ರಗಳ ಮೂಲಕ 5 mm ಹೋಲ್ಸ್ ಅಂತ ಹೇಳ್ತೀವಿ, ಅದರ ಮೂಲಕನೇ ಗರ್ಭಕೋಶನ ಬಿಡಿಸ್ಕೊಂಡು ಯೋನಿಯ ಮೂಲಕ ಗರ್ಭಕೋಶನ ತೆಗಿತೀವಿ. ಸೊ ಇದು ಯೂಶ್ವಲಿ ಒಂದು ದಿನದ ಹಾಸ್ಪಿಟಲ್ ಸ್ಟೇ ಪ್ರೊಸೀಜರ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ನಾನು ಸರ್ಜರಿ ಮಾಡಿದ್ರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಿರ್ತೇನೆ, ಹಾಗಾಗಿ ಪೇಷಂಟ್ಗೆ ರಿಕವರಿ ಫಾಸ್ಟ್ ಇರುತ್ತೆ, ಬೇಗ ನೋವು ತುಂಬ ಕಡಿಮೆ ಇರುತ್ತೆ.
ತುಂಬ ದೊಡ್ಡ ಗಡ್ಡೆ ಇದ್ದಾಗ ಅಥವಾ ಏನಾದರೂ ಫೈಬ್ರಾಯ್ಡ್ ಗಡ್ಡೆ ತುಂಬ ದೊಡ್ಡದಿತ್ತು ಅಥವಾ ಅವರಿಗೆ ಮಲ್ಟಿಪಲ್ ಸರ್ಜರೀಸ್ ಆಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದರೆ ಅವಾಗ ಮಾತ್ರ ನಾವು ಓಪನ್ ಸರ್ಜರಿ ಅಂತ ಹೇಳಿ ಮಾಡ್ತೇವೆ. ಓಪನ್ ಸರ್ಜರಿ ಮೂಲಕ ನಾವು ಒಂದು 8-10 cm ಇನ್ಸಿಷನ್ ಹಾಕ್ಕೊಂಡು ಅದರ ಮೂಲಕ ಗರ್ಭಕೋಶನ ತೆಗಿತೇವೆ. ಇಲ್ಲ ಕೆಲವೊಮ್ಮೆ ಇನ್ ಸೆಲೆಕ್ಟೆಡ್ ಕೇಸಸ್ ಗರ್ಭಕೋಶ ಜಾರಿದೆ ಅಂತ ಪಕ್ಷದಲ್ಲಿ ಅವಾಗ ನಾವು ಯೋನಿ ಮೂಲಕನೇ ಯಾವುದೇ ಇನ್ಸಿಷನ್ ಇಲ್ಲದೆ ಕೂಡ ನಾವು ಗರ್ಭಕೋಶನ ತೆಗಿಬೋದು. ಡಾಕ್ಟರ್, ಗರ್ಭಕೋಶ ತೆಗೆದೆ ಕೂಡ ಇದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದಲ್ವಾ? ಹೌದು, ಖಂಡಿತವಾಗ್ಲೂ ಎಲ್ಲರಿಗೂ ಗರ್ಭಕೋಶ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಇನಿಷಿಯಲಿ ಒಬ್ಬ ಮಹಿಳೆ ರಕ್ತಸ್ರಾವ ಅಂತ ಹೇಳಿ ಬಂದಾಗ ಫಸ್ಟ್ ಮೆಡಿಸಿನ್ಸೇ ಶುರು ಮಾಡ್ತೇವೆ. ಫಸ್ಟ್ ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂದರೆ ಹಾರ್ಮೋನ್ಸ್ ಇಲ್ಲದೆ ಇರೋ ಮಾತ್ರೆಗಳನ್ನ ಶುರು ಮಾಡ್ತೇವೆ. ಸುಮಾರು ಜನಕ್ಕೆ ಅದರಲ್ಲೇ ಕಂಟ್ರೋಲ್ ಆಗುತ್ತೆ. ಕೆಲವರಿಗೆ ಹಾರ್ಮೋನ್ ಮಾತ್ರೆ ಕೊಡಬೇಕಾಗತ್ತೆ, ಅಂದರೆ ಅದು ಪ್ರೊಜೆಸ್ಟ್ರಾನ್ ಪಿಲ್ಸ್ ಅಂತ ಹೇಳ್ತೀವಿ, ಅಥವಾ ಕಾಂಬಿನೇಷನ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇರುವಂಥ ಮಾತ್ರೆಗಳನ್ನ ಹೇಳ್ತೇವೆ. ಸೊ ಇದ್ರೊಳಗೂ ಕಂಟ್ರೋಲ್ ಬರಲಿಲ್ಲ ಅಂತ ಅಂದರೆ ನಾವು ಡಿ ಎನ್ ಸಿ ಮಾಡ್ತೇವೆ. ಡಿ ಎನ್ ಸಿ ಮಾಡಿ ಕೆಲವರಿಗೆ ಒಂದು ಮಿರೆನಾ ಅಂತ ಒಂದು ಡಿವೈಸ್ ಹಾಕ್ತೇವೆ. ಇದೇನು ಮಾಡುತ್ತೆ, ಇವಾಗ ನೀವು ದಿನಾ ಮಾತ್ರೆ ನುಂಗೋ ಬದಲಿಗೆ ಇವಾಗ ನೀವು ದಿನಾ ಮಾತ್ರೆ ನುಂಗಿದ್ರೆ ಅದರಲ್ಲಿ ಹಾರ್ಮೋನು ಪೂರ್ತಿ ದೇಹದಲ್ಲಿ ಕೆಲಸ ಮಾಡುತ್ತೆ. ಅದೇ ಹಾರ್ಮೋನ್ನ ನಾವು ಒಂದು ಸಣ್ಣ ಡಿವೈಸ್ ಮೂಲಕ ಗರ್ಭಕೋಶದ ಒಳಗಡೆ ಇಡ್ತೀವಿ. ಸೊ ಆ ಡಿವೈಸ್ ದಿನ ಹಾರ್ಮೋನ್ನ ಒಂದು ಚೂರ್ಚೂರೇ ರಿಲೀಸ್ ಮಾಡ್ತಾ ಇರುತ್ತೆ, ಆ್ಯಂಡ್ ಎಲ್ಲಿ ಕೆಲಸ ಮಾಡಬೇಕೋ ಅಲ್ಲಿ ಮಾತ್ರ ಅಂದರೆ ಗರ್ಭಕೋಶದ ಒಳಗಡೆ ಅದು ಕೆಲಸ ಮಾಡುತ್ತೆ. ಸೊ ಜನರಲೈಸ್ಡ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈ ಮಿರೆನಾ ಡಿವೈಸನ್ನ ನಾವು 5 ವರ್ಷದವರೆಗೂ ಇಟ್ಕೋಬೋದು, ಆ್ಯಂಡ್ ಸುಮಾರು ಪೇಷಂಟ್ಸ್ ಎಲ್ಲ ಕಂಫರ್ಟೇಬಲ್ ಇರ್ತಾರೆ. ಆ ರಕ್ತಸ್ರಾವ ಪ್ರಾಬ್ಲಮ್ ಅವ್ರಿಗೆ ಆಲ್ಮೋಸ್ಟ್ ನಿಲ್ಲಾಗ್ಬಿಟ್ಟಿರುತ್ತೆ. 5 ವರ್ಷದ ನಂತರ ಬೇಕಿದ್ರೆ ಅದನ್ನು ಚೇಂಜ್ ಮಾಡಿಸ್ಕೋಬೋದು. ಇದರಿಂದ ಅವರ ಯಾವುದೇ ರೀತಿಯ ಲೈಂಗಿಕ ಚಟುವಟಿಕೆ ಅಥವಾ ಇನ್ಯಾವುದಕ್ಕೂ ಇದು ತೊಂದರೆ ಕೊಡೋ ಇದು ತೊಂದರೆ ಕೊಡೋದಿಲ್ಲ. ಓಕೆ, ಧನ್ಯವಾದ ಡಾಕ್ಟರ್. ಧನ್ಯವಾದ. ಕೇಳಿದ್ರಲ್ಲ ಗೆಳತಿಯರೇ, ನಾವು ಇವತ್ತು ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆಯೇ ಇಲ್ಲ. ಅಯ್ಯೋ ಇಷ್ಟೊಂದು ರಕ್ತ ಹೋಗ್ತಿದೆಯಲ್ಲ ಅಂತ ನಾವು ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಎಲ್ಲದಕ್ಕೂ ಚಿಕಿತ್ಸೆ ಇದೆ, ಪರಿಹಾರ ಇದೆ. ನಾವು ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಧೈರ್ಯವಾಗಿ ಡಾಕ್ಟರನ್ನು ಭೇಟಿಯಾಗಬೇಕು. ಅದಕ್ಕಾಗಿಯೇ ನಿಮಗೆ ನಾವು ಕೇಳೆ ಗೆಳತಿ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ. ನೋಡಿ, ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಕೂಡ ಪಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಪ್ರಶ್ನೆಯೊಂದಿಗೆ ಉತ್ತರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಉಷಾ ಸ್ಪೆಷಾಲಿಟಿ ಕ್ಲಿನಿಕ್, No. 26, ಫಸ್ಟ್ ಕ್ರಾಸ್, 7th Main, KSRTC ಲೇಔಟ್, JP Nagar, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ವೆಬ್ಸೈಟ್ ಅಡ್ರೆಸ್ www.ushaspecialityclinic.com. ನಮ್ಮ ವಾಟ್ಸಪ್ ಸಂಖ್ಯೆ 888-4522-4555.